ನೋಡಿ ಕ್ವೆಶ್ಚನ್ ಫೈಂಡ್ ದ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಅಂತ ಕೇಳಿದ್ದಾರೆ ಯಾವ ತರ ಮಾಡಬೇಕು ನೋಡ್ಕೊಳ್ಳಿ ಫಸ್ಟ್ ಏನ್ ಮಾಡಬೇಕು ವೆಕ್ಟರ್ ಎನ ಬರ್ಕೋಬೇಕು ವಾಟ್ ಈಸ್ ವೆಕ್ಟರ್ ಎ ವೆಕ್ಟರ್ ಎ ಇಸ್ ಈಕ್ವಲ್ ಟು ಫೈ ಐ ಮೈನಸ್ ಎ ಪ್ಲಸ್ ಕೆ ವೆಕ್ಟರ್ ಬಿ ಏನು ಟೂ ಐ ಮೈನಸ್ ತ್ರೀ ಜೆ ಪ್ಲಸ್ ಸಿಕ್ಸ್ ಕೆ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಮಾಡ್ಕೋಬೇಕು ಡಾಟ್ ಪ್ರಾಡಕ್ಟ್ ಮಾಡೋದು ಯಾವ ಥರ ಫೈವ್ ಇಂಟು ಟೂ ಪ್ಲಸ್ ಮೈನಸ್ ಒನ್ ಇಂಟು ಮೈನಸ್ ತ್ರೀ ಪ್ಲಸ್ ಒನ್ ಇಂಟು ಸಿಕ್ಸ್ ಫೈ ಟೂ ಝಾ ಟೆನ್ ಪ್ಲಸ್ ತ್ರೀ ಪ್ಲಸ್ ಸಿಕ್ಸ್ ಟೆನ್ ಪ್ಲಸ್ ತ್ರೀ ಪ್ಲಸ್ ಸಿಕ್ಸ್ ಅಂದರೆ ಥರ್ಟೀನ್ ನೈನ್ಟೀನ್ ಆಗುತ್ತೆ ಆ್ಯಂಗಲ್ ಬಿಟ್ವೀನ್ ವೆಕ್ಟರ್ಸ್ ಮಾಡಬೇಕಾದ್ರೆ ನೀವು ಫೈಂಡ್ ಮಾಡಿ ಅಂತ ಕೇಳೋದವರು ಕಾಸ್ ಥೀಟಾ ಇದಕ್ಕೆ ಫಾರ್ಮುಲಾ ಎ ಡಾಟ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ನಾವು ಕೈಕೊಳ್ಳಿ ಯಾವಾಗಲೂ ಆ್ಯಂಗಲ್ ಬಿಟ್ವೀನ್ ಕೇಳಿದರೆ ಕಾಸ್ ಥೀಟಾನ ಫೈನ್ ಮಾಡಬೇಕು ಈಗ ಎ ಡಾಟ್ ಬಿ ಆದ ತಕ್ಷಣ ಮ್ಯಾಗ್ನಿಟ್ಯೂಡ್ ಆಫ್ ಎ ಮಾಡೋಣ ಮ್ಯಾಗ್ನಿಟ್ಯೂಡ್ ಆಫ್ ಎ ಈಸ್ ವಾಟ್ ರೂಟ್ ಆಫ್ ಇದನ್ನ ಸ್ಕ್ವೇರ್ ಮಾಡಿ ಬರೀಬೇಕು ಫೈವ್ ಎ ಸ್ಕ್ವೇರ್ ಟ್ವೆಂಟಿ ಫೈವ್ ಪ್ಲಸ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಅಂದರೆ ಒನ್ ಒನ್ ಸ್ಕ್ವೇರ್ ಅಂದರೆ ಒನ್ ನೋಡಿ ರೂಟ್ ಟ್ವೆಂಟಿ ಸೆವೆನ್ ಆಗುತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಅಂದರೆ ರೂಟ್ ಆಫ್ ಟೂ ಎ ಸ್ಕ್ವೇರ್ ಫೋರು ತ್ರೀ ಎ ಸ್ಕ್ವೇರ್ ನೈನು ಸಿಕ್ಸ್ ಎ ಸ್ಕ್ವೇರ್ ತರ್ಟಿ ಸಿಕ್ಸ್ ದಟ್ ಈಸ್ ಫಾರ್ಟಿ ನೈನ್ ಆಗುತ್ತೆ ಸೆವೆನ್ ಆಗುತ್ತೆ ಈಗ ಕಾಸ್ ಥೀಟಾ ಅಂದರೆ ಫಾರ್ಮುಲಾ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಅಂದರೆ ಎ ಡಾಟ್ ಬಿ ಈಸ್ ನೈನ್ಟೀನ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಈಸ್ ರೂಟ್ ಟ್ವೆಂಟಿ ಸೆವೆನ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಈಸ್ ಸೆವೆನ್ ಫೈನಲ್ ಆನ್ಸರ್ ಈಸ್ ನೈನ್ಟೀನ್ ಬೈ ಸೆವೆನ್ ರೂಟ್ ಟ್ವೆಂಟಿ ಸೆವೆನ್ ಇದು ಬಂದು ಕಾಸ್ ಥೀಟಾ ಅದು ಬೇಕಾಗಿರೋದೇನು ಆ್ಯಂಗಲ್ ಬಿಟ್ವೀನ್ ಆ್ಯಂಗಲ್ ಬಿಟ್ವೀನ್ ಅಂದರೆ ಥೀಟಾ ದೇರ್ಫೋರ್ ಥೀಟಾ ಈಸ್ ಕೊಡ್ ನೋಡಿ ಕಾಸ್ ಈ ಕಡೆ ಹೋದರೆ ಕಾಸ್ ಇನ್ವರ್ಸ್ ಆಗುತ್ತೆ ಕಾಸ್ ಇನ್ವರ್ಸ್ ಆಫ್ ನೈನ್ ಬೈ ಸೆವೆನ್ ರೂಟ್ ಟ್ವೆಂಟಿ ಸೆವೆನ್ ಅರ್ಥ ಆಗ್ತೀಯಾ ಈ ಥರ ಮಾಡ್ಕೊಡು ಆ್ಯಂಗಲ್ ಬಿಟ್ವೀನ್ ಅಂದರೆ ಇಷ್ಟೇ ಈಗ ನೋಡಿ ಪ್ರೂವ್ ದಟ್ ನೋಡಿ ಈ ಥರ ಕೇಳ್ತಾರೆ ಇದು ಈಸಿ ಪ್ರಾಬ್ಲಮ್ಸ್ ಇದು ಅಂದರೆ ಇದು ನಿಮಗೆ ಪ್ರೂವ್ ದಟ್ ಅಂತ ಇದು ಸ್ಟ್ಯಾಂಡರ್ಡ್ ಕ್ವೆಶನ್ ಅಂದ್ಕೊಳ್ಳಿ ಇಲ್ಲಿ ಬರೀ ಫಾರ್ಮುಲೆಸ್ ಒಂದೆರಡು ಗೊತ್ತಿದ್ರೆ ಸಾಕು ಆರಾಮಾಗಿ ಮಾಡ್ಕೋಬೋದು ನೀವು ಎಲ್ ಎಚ್ ಎಸ್ ಈಸಿ ಕೊಲ್ಟು ಅಂತ ಇದು ಬರ್ಕೊಳ್ಳಿ ಎ ಕ್ರಾಸ್ ಬಿ ಕಮ ಬಿ ಕ್ರಾಸ್ ಸಿ ಕಮ ಸಿ ಕ್ರಾಸ್ ಸಿ ಈಗ ನೋಡಿ ಇಲ್ಲಿ ಎ ವೆಕ್ಟರ್ ಮತ್ತು ಕ್ರಾಸ್ ಬಿ ವೆಕ್ಟರ್ ಮಾಡಿದ್ರೆ ಎರಡು ವೆಕ್ಟರ್ನ ಕ್ರಾಸ್ ಪ್ರಾಡಕ್ಟ್ ಮಾಡಿದ್ರೆ ನಿಮಗೆ ಅದು ರಿಸಲ್ಟ್ ಹೆಂಗೆ ಬಂದು ಅಂದರೆ ಆನ್ಸರ್ ಬಂದು ವೆಕ್ಟರೇ ಬರೋದು ಬಿ ವೆಕ್ಟರ್ ಕ್ರಾಸ್ ಸಿ ವೆಕ್ಟರ್ ಮಾಡಿದ್ರೆ ಅದ್ರದ್ದು ಆನ್ಸರ್ ಬಂದು ವೆಕ್ಟರೇ ಬರೋದು ಇದು ಆನ್ಸರ್ ಇದು ಫಸ್ಟ್ ವೆಕ್ಟರ್ ಅಂದ್ಕೊಳ್ಳಿ ಫುಲ್ಲು ಇದು ಸೆಕೆಂಡ್ ವೆಕ್ಟರ್ ಅಂದ್ಕೊಳ್ಳಿ ಇದು ಥರ್ಡ್ ವೆಕ್ಟರ್ ಈಗ ಫಾರ್ಮುಲಾ ನಾವು ಕೈಕೊಳ್ಳಿ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಆಫ್ ಫಸ್ಟ್ ವೆಕ್ಟರ್ ಕಮ ಸೆಕೆಂಡ್ ವೆಕ್ಟರ್ ಕಮ ಥರ್ಡ್ ವೆಕ್ಟರ್ ಈಸ್ ಈಕ್ವಲ್ ಟು ಫಸ್ಟ್ ಡಾಟ್ ಸೆಕೆಂಡ್ ಕ್ರಾಸ್ ಥರ್ಡ್ ಈ ಫಾರ್ಮುಲನ ಇಲ್ಲಿ ಅಪ್ಲೈ ಮಾಡಿ ಇಲ್ಲಿ ಅಬ್ಸರ್ವ್ ಮಾಡಿ ಇದು ಫಸ್ಟ್ ವೆಕ್ಟರ್ ಇದು ಇದು ರಫ್ ವರ್ಕು ಇದು ಸೆಕೆಂಡ್ ಇದು ಥರ್ಡ್ ಫಸ್ಟ್ ಏನು ಮಾಡಬೇಕು ಫಸ್ಟ್ ವೆಕ್ಟರ್ ಬರೀಬೇಕು ಫಸ್ಟ್ ವೆಕ್ಟರ್ ಯಾವುದು ಎ ಕ್ರಾಸ್ ಬಿ ಡಾಟ್ ಸೆಕೆಂಡ್ ವೆಕ್ಟರ್ ಯಾವುದು ಬಿ ಕ್ರಾಸ್ ಸಿ ಕ್ರಾಸ್ ಥರ್ಡ್ ವೆಕ್ಟರ್ ಯಾವುದು ಸಿ ಕ್ರಾಸ್ ಸಿ ಈಗ ನೆಕ್ಸ್ಟು ಬಂದು ಫಾರ್ಮುಲಾ ಬರುತ್ತೆ ನಿಮಗೆ ಇಲ್ಲಿ ನೋಡಿ ಫಸ್ಟ್ ವೆಕ್ಟರ್ ಕ್ರಾಸ್ ಸೆಕೆಂಡ್ ವೆಕ್ಟರ್ ಕ್ರಾಸ್ ಥರ್ಡ್ ವೆಕ್ಟರ್ ಇದ್ದರೆ ನೀವೇನು ಮಾಡ್ಬೋದು ಅಂದರೆ ಫಸ್ಟ್ ವೆಕ್ಟರ್ ಕ್ರಾಸ್ ನೋಡಿ ಫಸ್ಟ್ ವೆಕ್ಟರ್ ಡಾಟ್ ಥರ್ಡ್ ವೆಕ್ಟರ್ ಇಂಟು ಸೆಕೆಂಡ್ ವೆಕ್ಟರ್ ಮೈನಸ್ ಫಸ್ಟ್ ವೆಕ್ಟರ್ ಡಾಟ್ ಸೆಕೆಂಡ್ ವೆಕ್ಟರ್ ಇಂಟು ಥರ್ಡ್ ವೆಕ್ಟರ್ ಈ ಫಾರ್ಮುಲಾ ಯೂಸ್ ಮಾಡಬೇಕೀಗ ಇಲ್ಲಿ ನಿಮ್ಗೇನು ಚಾಲೆಂಜ್ ಅಂದರೆ ಇಲ್ಲಿ ಇಲ್ಲಿರೋದ್ರಲ್ಲಿ ಫಸ್ಟ್ ವೆಕ್ಟರ್ ಯಾವುದು ಸೆಕೆಂಡ್ ವೆಕ್ಟರ್ ಯಾವುದು ಥರ್ಡ್ ವೆಕ್ಟರ್ ಚೂಸ್ ಮಾಡೋದೇ ತುಂಬ ಇಂಪಾರ್ಟೆಂಟು ಇಲ್ಲಿ ನಮ್ಮ ಕೈ ಕೊಡಿ ಇಲ್ಲಿ ಫಸ್ಟ್ ಇದನ್ನ ಚೂಸ್ ಮಾಡಿ ಟೋಟಲ್ ವೆಕ್ಟರ್ನ ಇದು ಫಸ್ಟು ಟೋಟಲ್ ಬಿ ಕ್ರಾಸ್ ಸಿ ಅಂದರೆ ಒಂದು ವೆಕ್ಟರ್ ಅಲ್ವಾ ಅದು
ಇದರಲ್ಲಿ ಸಿ ಕ್ರಾಸ್ ಎ ಒಂದು ವೆಕ್ಟರ್ ಆಗಿದ್ರು ಇದನ್ನ ಸಪರೇಟ್ ಸಪರೇಟ್ ಮಾಡ್ಕೊಳ್ಳಿ, ಇದನ್ನ ಸೆಕೆಂಡ್ ಚೂಸ್ ಮಾಡಿ, ಇದನ್ನ ಥರ್ಡ್ ಚೂಸ್ ಮಾಡಿ. ಈಗ ನೋಡಿ ಫಸ್ಟ್ ಕ್ರಾಸ್ ಸೆಕೆಂಡ್ ಇಂಟು ಥರ್ಡ್ಗೆ ಫಾರ್ಮುಲಾ ಏನು, ಫಸ್ಟ್ ಡಾಟ್ ಥರ್ಡ್ ಇಂಟು ಸೆಕೆಂಡ್. ನೋಡಿ ಇದ್ರ ಜೊತೆಗೆ ಇದು ಡಾಟ್ ಮಾಡಿ ಇಂಟು ಸೆಕೆಂಡ್, ಆಮೇಲೆ ಇದರ ಜೊತೆಗೆ ಇದನ್ನ ಡಾಟ್ ಮಾಡಿ ಇಂಟು ಥರ್ಡ್ ಮಾಡ್ಕೊಬೇಕು. ಗೊತ್ತಾಯ್ತಲ್ಲ, ಫಸ್ಟ್ ಇದನ್ನ ಮಾಡಿ ಆಮೇಲೆ ಕೆಳಗಡೆ ಇರೋದನ್ನ ಮಾಡಿ. ಹೇಳ್ತೀನಿ ನೋಡಿ, ಎ ಕ್ರಾಸ್ ಬಿ ಇದು ಹಂಗೆ ಇರಲಿ. ಈಗ ನೋಡಿ ಫಸ್ಟ್ ಡಾಟ್ ಥರ್ಡ್ ಅಂದರೆ ಇದು ಫಸ್ಟ್ ಅಂದರೆ ಟೋಟಲ್ ನಾಪ್ ಇಟ್ಕೊಳ್ಳಿ, ಡಾಟ್ ಥರ್ಡ್ ಅಂದರೆ, ಥರ್ಡ್ ಅಂದರೆ ಎ ವೆಕ್ಟರ್ ಅಷ್ಟೆ. ಹೇಳಿ, ಬಿ ವೆಕ್ಟರ್ ಕ್ರಾಸ್ ಸಿ ವೆಕ್ಟರ್ ಡಾಟ್ ಎ ವೆಕ್ಟರ್, ಆಮೇಲೆ ಇಂಟು ಸೆಕೆಂಡ್, ಸೆಕೆಂಡ್ ಅಂದರೆ ಸಿ ವೆಕ್ಟರ್, ಇಂಟು ಅಂದರೆ ಈ ಥರ ಆಗಬೇಕಷ್ಟೆ. ಇಲ್ಲೂ ಡಾಟು ಆಗಬಾರ್ದು, ಕ್ರಾಸು ಆಗ್ಬಾರ್ದು, ಇಂಟು ಸಿ ವೆಕ್ಟರ್. ಆಮೇಲೆ ಮೈನಸ್, ಆಮೇಲೆ ಫಸ್ಟ್ ಡಾಟ್ ಸೆಕೆಂಡ್, ಫಸ್ಟ್ ಆಗಿದ್ದು ಫಸ್ಟ್ ಡಾಟ್ ಥರ್ಡ್ ಇಂಟು ಸೆಕೆಂಡ್. ಈಗ ಫಸ್ಟ್ ಡಾಟ್ ಸೆಕೆಂಡ್, ಫಸ್ಟ್ ಏನು ಬಿ ವೆಕ್ಟರ್ ಕ್ರಾಸ್ ಸಿ ವೆಕ್ಟರ್ ಡಾಟ್, ಸೆಕೆಂಡ್ ಯಾವುದು ಸಿ ವೆಕ್ಟರ್ ಇಂಟು ಥರ್ಡ್ ಎ ವೆಕ್ಟರ್. ಇನ್ನು ನೀಟಾಗಿ ಬರೆಯೋದು ಕಲ್ತ್ಕೋಬೇಕು ನೀವು. ಹಿಂಗೆ ಹೇಳ್ತೀನಿ ನೋಡಿ, ಫಸ್ಟ್ ವೆಕ್ಟರ್ ಡಾಟ್ ಥರ್ಡ್ ವೆಕ್ಟರ್, ಬ್ರಾಕೆಟ್ ಕ್ಲೋಸ್ ಮಾಡ್ಬಿಡಿ ಡಾಟ್ ಆದಮೇಲೆ, ಇಂಟು ಸೆಕೆಂಡ್ ವೆಕ್ಟರ್ ಮೈನಸ್ ಫಸ್ಟ್ ವೆಕ್ಟರ್ ಡಾಟ್ ಸೆಕೆಂಡ್ ವೆಕ್ಟರ್ ಇಂಟು ಥರ್ಡ್ ವೆಕ್ಟರ್. ಈಗ ಇನ್ನು ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟಲ್ಲಿ ಬರೆಯೋದು ಯಾವ ಥರ ಅಂದರೆ, ನಾಪ್ಕ ಇಟ್ಕೊಳ್ಳಿ. ಈಗ ಎಕ್ಸಾಂಪಲ್ಲು, ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಡಾಟ್ ಸಿ ವೆಕ್ಟರ್ ಇದ್ದರೆ ಸ್ಕೇಲಾರ್ ಪ್ರಾಡಕ್ಟ್ ಇದನ್ನ ಎ ಬಿ ಸಿ ಅಂತ ಬರಿತೀವಿ. ಏನಂತ ಬರಿತೀವಿ? ಎ ಬಿ ಸಿ. ಅರ್ಥ ಆಗ್ತೀಯಾ? ಈ ಫಾರ್ಮುಲಾ ನಾಪ್ಕ ಇಟ್ಕೊಳ್ಳಿ ನೀವು. ಈಸ್ ಈಕ್ವಲ್ ಟು ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಡಾಟ್. ಇಲ್ಲಿ ನೋಡಿ, ಇದನ್ನ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟಲ್ಲಿ ಬರೀರಿ. ಯಾವ ಥರ? ಬಿ ಸಿ ಎ. ಅರ್ಥ ಆಯ್ತಲ್ವಾ? ಇದ್ರ ಬದಲು ಬಿ ಸಿ ಎ ಇಂಟು ಸಿ ಮೈನಸ್, ಇದನ್ನ ಯಾವ ಥರ ಬರೀತೀರಾ? ಬಿ ಸಿ ಸಿ ಇಂಟು ಎ. ಗೊತ್ತಾಯ್ತಲ್ವಾ? ಅಂದರೆ ಇನ್ನು ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟಲ್ಲಿ ಬರೆಯೋದು ಯಾವ ಥರ ಅಂದರೆ, ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಡಾಟ್ ಸಿ ಅಂದರೆ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟಲ್ಲಿ ಇದನ್ನ ಈ ಥರ ಬರಿಬೋದು. ಈ ಥರ ಇದ್ದರೆ ಈ ಥರ ಬರಿಬೋದು. ಎ ಕಮ ಬಿ ಕಮ ಸಿ, ಎ ಕಮ ಬಿ ಕಮ ಸಿ, ಬಿ ಕಮ ಸಿ ಕಮ ಎ ಬರುತ್ತೆ, ಇಲ್ಲಿ ಬಿ ಕಮ ಸಿ ಕಮ ಸಿ. ಇಲ್ಲಿ ನೋಡಿ, ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟಲ್ಲಿ ಎರಡು ವೆಕ್ಟರ್ ಸೇಮ್ ಇದ್ದರೆ, ಈಗ ಎಕ್ಸಾಂಪಲ್ಲು ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟಲ್ಲಿ ಎ ಎ ಸಿ ಅಂತ ಇದ್ದರೆ ಜೀರೋ. ಯಾವುದಾದ್ರೂ ಎರಡು ವೆಕ್ಟರ್ ಸೇಮ್ ಇದೆ, ಈಗ ಎಕ್ಸಾಂಪಲ್ ಸಿ ಸಿ ಬಂದರೆ ಜೀರೋ, ಬಿ ಬಿ ಬಂದರೆ ಜೀರೋ, ಇದು ಜೀರೋ ಆಗುತ್ತೆ. ಬರೀ ಇದು ಮಾತ್ರ ಉಳಿಯುತ್ತೆ. ಏನಾಗುತ್ತೆ ಇದು? ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಡಾಟ್, ಇಲ್ಲಿ ನೋಡಿ ಬಿ ಸಿ ಎ, ಈ ಥರನೇ ಬರಿಬೇಕು ಇದನ್ನ, ಇಂಟು ಸಿ ವೆಕ್ಟರ್ ಮೈನಸ್ ಜೀರೋ. ಅರ್ಥ ಆಯ್ತಲ್ವಾ? ಈಗ ಬರೀ ಉಳಿಯೋದು ಯಾವುದೀಗ? ಇಷ್ಟು ಮಾತ್ರ ಉಳಿಯುತ್ತೆ, ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಡಾಟ್ ಬಿ ಸಿ ಎ ಇಂಟು ಸಿ ವೆಕ್ಟರ್, ಬಿಕಾಸ್ ಬ್ರಾಕೆಟ್ ಹಾಕ್ಕೊಳ್ಳಿ. ಈಗ ನೋಡಿ, ಇನ್ನು ಕಂಪ್ಲೀಟ್ ಆಚೆ ತಗೋಬೋದು. ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಅಂದರೆ ಡಿಟರ್ಮಿನೆಂಟ್ ಒನ್ ನಂಬರ್ ಬರುತ್ತೆ, ಆ ನಂಬರ್ನ ಈಗ ಎಕ್ಸಾಂಪಲ್ ಟೂ ಬಂದು ಬರುತ್ತೆ ಅಂದ್ಕೊಳ್ಳಿ, ಟೂನ ಆಚೆ ತಗೋಬೋದು ಅಲ್ವಾ? ಆ ಥರ ಇದನ್ನ ಕಂಪ್ಲೀಟ್ ಆಚೆ ತಗೋಬೋದು. ಇಲ್ಲೇನಾಗುತ್ತೆ, ಬಿ ಸಿ ಎನ ಕಂಪ್ಲೀಟ್ ಆಚೆ ತಗೊಂಡ್ರೆ ನಿಮಗೆ ಇಲ್ಲಿ ಏನು ಉಳಿಯುತ್ತೆ? ಬಿ ಸಿ ಎನ ಆಚೆ ತಗೊಂಡ್ರೆ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಡಾಟ್ ಸಿ ವೆಕ್ಟರ್, ಇದನ್ನ ಕಂಪ್ಲೀಟ್ ಆಚೆ ತಗೊಳ್ಳಿ, ಇಷ್ಟು ಮಾತ್ರ ಉಳಿಯುತ್ತೆ. ಇದನ್ನ ಯಾವ ಥರ ಬರಿಬೋದು? ಎ ಬಿ ಸಿ ಬರಿಬೋದು. ಈವನ್ ನಾಪ್ಕ ಇಟ್ಕೊಳ್ಳಿ, ಬಿ ಸಿ ಎ ಅಂದ್ರೂ ಎ ಬಿ ಸಿ, ಬಿ ಸಿ ಎ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟಲ್ಲಿ ಬಿ ಸಿ ಎ ಅಂದ್ರೂ ಒಂದೇನೆ, ಎ ಬಿ ಸಿ ಅಂದರು ಒಂದೇ, ನಾಪ್ಕ ಇಟ್ಕೊಳ್ಳಿ. ಈಗ ಬಿ ಸಿ ಎ ಬರಲು ಏನಂತ ಬರಿಬೋದು ನೀವು? ಎ ಬಿ ಸಿ. ಈಗ ಇದ್ರ ಬದಲು ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಡಾಟ್ ಸಿ ಬದಲು ಎ ಬಿ ಸಿ ಬರಿಬೋದು. ನೋಡಿ, ಎ ಬಿ ಸಿ ಇಂಟು ಎ ಬಿ ಸಿ ಅಂದರೆ ಎ ಬಿ ಸಿ ಹೋಲ್ ಸ್ಕ್ವೇರ್ ಆಗುತ್ತೆ. ಇಷ್ಟೇ ಆನ್ಸರ್. ಇಲ್ಲಿ ಫಾರ್ಮುಲೇಸು ನಿಮಗೆ ಎರಡು ಮೂರು ಗೊತ್ತಿರಬೇಕಷ್ಟೇ, ಏನಿಲ್ಲ, ಈಸಿ ಹೇಳ್ಕೊಡ್ತೀನಿ ನೋಡಿ. ಎಲ್ ಎಚ್ ಎಸ್ ಬರ್ಕೊಳ್ಳಿ,
ಇದು ಫಸ್ಟ್ ಸೆಕೆಂಡ್ ಥರ್ಡ್ ಫಸ್ಟ್ ಸೆಕೆಂಡ್ ಥರ್ಡ್ ಚೂಸ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ ಇಲ್ಲಿ ಇದು ಫಸ್ಟ್ ಇದು ಸೆಕೆಂಡ್ ಥರ್ಡ್ ಇಲ್ಲಿ ಫಸ್ಟ್ ಕಾಮ ಸೆಕೆಂಡ್ ಕಾಮ ಥರ್ಡ್ ಇದ್ರೆ ಫಸ್ಟ್ ಡಾಟ್ ಸೆಕೆಂಡ್ ಇಂಟು ಥರ್ಡ್ ಬರೀಬೋದು ಫಸ್ಟ್ ಡಾಟ್ ಸೆಕೆಂಡ್ ಇಂಟು ಥರ್ಡ್ ಇದು ಈಸಿ ಇದೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಸ್ವಲ್ಪ ಹುಷಾರಾಗಿ ಮಾಡಿ ಇದು ಈಸಿನೇ ಸಿಂಪಲ್ ಏನಂದ್ರೆ ಫಾರ್ಮುಲಾನೇ ಬೇಕಾಗಿಲ್ಲ ನೀವೇನು ಮಾಡಿ ಈಗ ಬರೀರಿ ಡಾಟ್ ಸೆಕೆಂಡ್ಗೆ ಡಾಟ್ ಮಾಡಿ ಉಳಿದಿರೋದನ್ನ ಇಲ್ಲಿ ಇಂಟು ಮಾಡಿ ಆಮೇಲೆ ಇದು ಬರೀರಿ ಫಸ್ಟ್ಗೆ ಡಾಟ್ ಮಾಡಿ ಇಲ್ಲಿ ಉಳಿದಿರೋದನ್ನ ಈ ಕಡೆ ಬರೀರಿ ಅಷ್ಟೇ ಮುಗೀತು ಇದು ಬ್ರಾಕೆಟ್ ಇರೋದನ್ನ ಈ ಥರ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಬರೀರಿ ಅಷ್ಟೇ ಬಿ ಸಿ ಎ ಬರೆದ್ರೆ ಇನ್ನ ಸ್ಕೇಲರ್ ಟ್ರಿಪಲ್ ಇನ್ನ ಬಿ ಸಿ ಸಿ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಬರೀರಿ ಮುಗೀತು ಇದು ಸೇಮ್ ಬಂದಿದೆ ಅದಕ್ಕೆ ಜೀರೋ ಮುಗೀತು ಈ ಬಿ ಸಿ ಎ ಈಗ ಜೀರೋನ ತೆಗೀರಿ ಎಷ್ಟಿದೆ ಅಷ್ಟೇ ಮುಗೀತು ಆಮೇಲೆ ಇನ್ನ ಆಚೆ ತಗೊಳ್ಳಿ ಇದು ಉಳಿಯುತ್ತೆ ಅಷ್ಟೇ ಈಗ ಇದ್ರ ಬದಲು ಅಗೇನ್ ಎ ಬಿ ಸಿ ಸ್ಕೇಲರ್ ಟ್ರಿಪಲ್ ಪ್ರಾಡಕ್ಟ್ ಅಲ್ಲಿ ಬರೀಬಹುದು ಬಿ ಸಿ ಎ ಆಲ್ಸೋ ಕ್ಯಾನ್ ರಿಟರ್ನ್ ಆಸ್ ಎ ಬಿ ಸಿ ಮುಗೀತು ಫೈನಲ್ ಆನ್ಸರ್ ಗೊತ್ತಾಗ್ತೀರಿ ಸ್ವಲ್ಪ ನೋಡಿ ನೀವು ಬರೆದು ನೋಡಿದ್ರೆ ಈಸಿ ಅನ್ಸುತ್ತೆ ನೀವು ಮಾಡಿದಾಗ ಪ್ರಾಬ್ಲಮ್ ಕಷ್ಟ ಅನ್ಸುತ್ತೆ ನನಗೆ ಎಕ್ಸ್ಪ್ಲೇನ್ ಸ್ಟಾರ್ಟಿಂಗ್ ಮಾಡಿದಾಗ ಬೇಸಿಕ್ ಜೊತೆ ಮಾಡಬೇಕಾಗುತ್ತೆ ಅದಕ್ಕೆ ನಿಮಗೆ ಕಷ್ಟ ಅನ್ಸುತ್ತೆ ಗೊತ್ತಾಗ್ತಿದ್ಯಾ ನೀವು ಈ ಪ್ರಾಬ್ಲಮ್ನ ಮಾಡಿಬಿಟ್ಟು ನೀವು ರಿವಿಷನ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ ದಯವಿಟ್ಟು ಬರೀರಿ ಒಂದೆರಡು ಸತಿ ಬರೀರಿ ಮತ್ತೆ ಹೆಂಗ್ ಬಂತು ಅಂತ ನೋಡ್ಕೊಳ್ಳಿ ನೀವು ಆರಾಮಾಗಿ ನೀಟಾಗಿ ಮಾಡಬಹುದು ಈಗ ನೋಡಿ ಫೈಂಡ್ ದ ರಿಯಲ್ ಪಾರ್ಟ್ ಆಫ್ ದ ಅಂತ ಒನ್ ಬೈ ಒನ್ ಪ್ಲಸ್ ಕಾಸ್ ಡೇಟಾ ಪ್ಲಸ್ ಐ ಸೆನ್ ಡೇಟಾ ಇದೆ ನೀವು ಝೆಡ್ ಈಸ್ ಈಕ್ವಲ್ ಟು ಬರ್ಕೋಬೇಕು ಈಗ ನೋಡಿ ಝೆಡ್ ಈಸ್ ಈಕ್ವಲ್ ಟು ಒನ್ ಬೈ ನೋಡಿ ಒನ್ ಪ್ಲಸ್ ಕಾಸ್ ಡೇಟಾಗೆ ಫಾರ್ಮುಲಾ ಯೂಸ್ ಮಾಡಿ ಟೂ ಕಾಸ್ ಸ್ಕ್ವೇರ್ ಡೇಟಾ ಬೈ ಟು ಪ್ಲಸ್ ಸೈನ್ ಡೇಟಾಗೆ ಟೂ ಸೈನ್ ಡೇಟಾ ಬೈ ಟು ಇಂಟು ಕಾಸ್ ಡೇಟಾ ಬೈ ಟು ಇಲ್ಲಿ ಎರಡು ಫಾರ್ಮುಲೆ ಗೊತ್ತಿರಬೇಕು ಒಂದು ಒನ್ ಪ್ಲಸ್ ಕಾಸ್ ಡೇಟಾ ಅಂದರೆ ಟೂ ಕಾಸ್ ಸ್ಕ್ವೇರ್ ಡೇಟಾ ಬೈ ಟು ಸೈನ್ ಡೇಟಾನ ಟೂ ಕಾಸ್ ಡೇಟಾ ಬೈ ಟು ಇಂಟು ಸೈನ್ ಡೇಟಾ ಬೈ ಟು ಬರೀಬೋದು ಅಥವಾ ಟೂ ಸೈನ್ ಡೇಟಾ ಬೈ ಟು ಇಂಟು ಕಾಸ್ ಡೇಟಾ ಬೈ ಟು ಬರೀಬೋದು ಗೊತ್ತಾಗ್ತಿದ್ಯಾ ಟೂ ಎ ಬಿ ಅಂದ್ರೂ ಒಂದೇ ಟೂ ಬಿ ಎ ಅಂದ್ರೂ ಒಂದೇ ಈಗ ಇಲ್ಲೇನು ಮಾಡಿ ಒನ್ ಬೈ ಟೂ ಕಾಸ್ ಡೇಟಾ ಬೈ ಟುನ ಕಾಮನ್ ತಗೊಳ್ಳಿ ಉಳಿಯೋದೇನು ಟೂ ಕಾಸ್ ಡೇಟಾ ಬೈ ಟು ಬಂದರೆ ಬರೀ ಕಾಸ್ ಡೇಟಾ ಬೈ ಟು ಉಳಿಯುತ್ತೆ ಇಲ್ಲಿ ಪ್ಲಸ್ ಐ ಸೈನ್ ಡೇಟಾ ಬೈ ಟು ಉಳಿಯುತ್ತೆ ಸರಿ ಅಲ್ವಾ ಈಗ ನೆಕ್ಸ್ಟ್ ಏನು ಮಾಡಿ ಇದನ್ನ ಸಪ್ರೇಟ್ ಮಾಡ್ಕೋಬಿಡಿ ಝೆಡ್ ಈಸ್ ಈಕ್ವಲ್ ಟು ಒನ್ ಬೈ ಟೂ ಕಾಸ್ ಡೇಟಾ ಬೈ ಟು ಇದನ್ನ ಸಪ್ರೇಟ್ ಮಾಡಿ ಮತ್ತೆ ಇದನ್ನ ಸಪ್ರೇಟ್ ಮಾಡಿ ಕಾಸ್ ಡೇಟಾ ಬೈ ಟು ಪ್ಲಸ್ ಐ ಸೈನ್ ಡೇಟಾ ಬೈ ಈ ಥರ ಮಾಡ್ಕೋಬೋದಲ್ವಾ ಈಗ ನೋಡಿ ಒನ್ ಇಂಟು ಒನ್ ಟೂ ಕಾಸ್ ಡೇಟಾ ಬೈ ಟು ಇಂಟು ಇದೆ ಆಗುತ್ತೆ ನೋಡಿ ಇಲ್ಲಿ ನೀವೇನು ಮಾಡಬೇಕು ಒನ್ ಬೈ ಟೂ ಕಾಸ್ ಡೇಟಾ ಬೈ ಟು ಇಲ್ಲೇನು ಮಾಡ್ಬೋದು ಅಂದರೆ ಬೈ ಡಿ ಮಾರ್ಗನ್ಸ್ ಲಾ ಅಪ್ಲೈ ಮಾಡ್ಬೋದು ಏನು ಅಪ್ಲೈ ಮಾಡ್ಬೋದು ಡಿ ಮಾರ್ಗನ್ಸ್ ಲಾ ಡಿ ಮಾರ್ಗನ್ಸ್ ಲಾ ಏನು ಹೇಳುತ್ತೆ ಅಂದರೆ ಈಗ ನೋಡಿ ಇದನ್ನ ಡಿ ಮಾರ್ಗನ್ಸ್ ಲಾ ಅಪ್ಲೈ ಮಾಡೋದು ಯಾವ ಥರ ಹೇಳ್ತೀನಿ ಕಾಸ್ ಡೇಟಾ ಪ್ಲಸ್ ಐ ಸೈನ್ ಡೇಟಾ ಹೋಲ್ ಪವರ್ ಒನ್ ಬೈ ಟು ಮಾಡ್ಕೋಬೇಕಿತ್ತು ಈಗ ನೋಡಿ ಇದು ಒನ್ ಬೈ ಟು ಮಲ್ಟಿಪ್ಲೈ ಇದ್ರೆ ಇದು ಹೋಲ್ ಪವರ್ ಒನ್ ಬೈ ಟು ಆಗುತ್ತೆ ಇದು ಮೇಲ್ಗಡೆ ತೊಗೊಂಡು ಹೋಗ್ಬೇಕಂದ್ರೆ ಇದು ಪ್ಲಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಆಗುತ್ತೆ ಇದು ಡಿ ಮಾರ್ಗನ್ಸ್ ಲಾ ಡೇಟಾ ಬೈ ಟುನ ಡೇಟಾ ಇಲ್ಲೂ ಡೇಟಾ ಬೈ ಟುನ ಡೇಟಾ ಬರಿಬೇಕು ಅಂದರೆ ಈ ಒನ್ ಬೈ ಟುನ ಪವರ್ ಆಗಬೇಕು ಆಮೇಲೆ ಒನ್ ಬೈ ಟು ಕಾಸ್ ಡೇಟಾ ಬೈ ಟು ಹಂಗೆ ಇರಲಿ ಇಲ್ಲಿ ನೋಡಿ ಕಾಸ್ ಡೇಟಾ ಪ್ಲಸ್ ಐ ಸೈನ್ ಡೇಟಾ ಹೋಲ್ ಪವರ್ ಇದೇನಾಗುತ್ತೆ ಮೈನಸ್ ಒನ್ ಬೈ ಟು ಆಗುತ್ತೆ ಆವಾಗ ಇದು ಮೈನಸ್ ಒನ್ ಬೈ ಟುನ ಒಳಗಡೆ ಬರ್ಕೊಳ್ಳಿ ಈಗ ನೋಡಿ ಮೈನಸ್ ಒನ್ ಬೈ ಟುನ ಈ ಕಡೆ ತಗೊಂಡ್ರೆ ಕಾಸ್ ಆಫ್ ಮೈನಸ್ ಡೇಟಾ ಬೈ ಟು ಪ್ಲಸ್ ಐ ಸೈನ್ ಆಫ್ ಮೈನಸ್ ಡೇಟಾ ಬೈ ಟು ಗೊತ್ತಾಗ್ತಿದೆಯಾ ಈಗ ನೆಕ್ಸ್ಟ್ ಏನು ಮಾಡಬೇಕು ಕಾಸ್ ಆಫ್ ಮೈನಸ್ ಎಕ್ಸ್ ಅಂದರೆ ನಾವು ಇಟ್ಕೊಳ್ಳಿ ಕಾಸ್ ಎಕ್ಸ್ ಅಂತ ಕಾಸ್ ಆಫ್ ಮೈನಸ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಸೈನ್ ಆಫ್ ಮೈನಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸ್
ಈಗ ನೋಡಿ ಝೆಡ್ ಈಸ್ ಈಕ್ವಲ್ ಟು 1/2 ಕಾಸ್ ಜೀಟಾ ಬೈ 2 ಕಾಸ್ ಆಫ್ ಮೈನಸ್ ಜೀಟಾ ಬೈ 2 ಪ್ಲಸ್ ಐ ಸೈನ್ ಮೈನಸ್ ಜೀಟಾ ಬೈ 2 ಆಯ್ತಲ್ಲ ಇಲ್ಲಿ ಮೇನ್ ನೆನಪು ಇಟ್ಕೊಳ್ಳಿ ಕಾಸ್ ಆಫ್ ಮೈನಸ್ ಎಕ್ಸ್ ಅಂದ್ರೆ ಕಾಸ್ ಎಕ್ಸ್ ಸೈನ್ ಆಫ್ ಮೈನಸ್ ಎಕ್ಸ್ ಅಂದ್ರೆ ಮೈನಸ್ ಸೈನ್ ಎಕ್ಸ್ ಇಲ್ಲಿ ಏನ್ ಮಾಡಬೇಕು 1/2 ಕಾಸ್ ಜೀಟಾ ಬೈ 2 ಕಾಸ್ ಜೀಟಾ ಬೈ 2 ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ ಅದು ಇಲ್ಲಿ ನೋಡಿ ಕಾಸ್ ಆಫ್ ಮೈನಸ್ ಎಕ್ಸ್ ಅಂದ್ರೆ ಬರೀ ಕಾಸ್ ಎಕ್ಸ್ ಮೈನಸ್ ಹೋಗ್ಬಿಡುತ್ತೆ ಅಷ್ಟೇ ಇಲ್ಲಿ ಮೈನಸ್ ಈ ಕಡೆನ ಮಲ್ಟಿಪ್ಲೈ ಆಗುತ್ತೆ ಹೊರಗಡೆ ಬಂದು ಆಮೇಲೆ ಏನ್ ಮಾಡಬೇಕು ಅವ್ರು ಫೈಂಡ್ ದ ರಿಯಲ್ ಪಾರ್ಟ್ ಅಂತ ಕೇಳಿದ್ದಾರೆ ಅದಕ್ಕಿದ್ನ ಮಲ್ಟಿಪ್ಲೈ ಮಾಡಬೇಕು 1/2 ಕಾಸ್ ಥೀಟಾ ಬೈ 2 ಇಂಟು ಕಾಸ್ ಥೀಟಾ ಬೈ 2 ಮೈನಸ್ 1/2 ಕಾಸ್ ಥೀಟಾ ಬೈ 2 ಇಂಟು ಐ ಸೈನ್ ಥೀಟಾ ಬೈ 2 ಈ ಥರ ಮಲ್ಟಿಪ್ಲೈ ಮಾಡ್ಕೋಬೇಕು ನೋಡಿ ಕಾಸ್ ಕಾಸ್ ಕ್ಯಾನ್ಸಲ್ ಬರೀ ಉಳಿಯೋದೇನು 1/2 ಮೈನಸ್ ಇಲ್ಲಿ ನೋಡಿ ಐ ಬೈ 2 ಉಳಿಯುತ್ತೆ ಇಲ್ಲಿ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಥೀಟಾ ಬೈ 2 ಅವ್ರು ಕೇಳಿರೋದು ರಿಯಲ್ ಪಾರ್ಟ್ ಆಫ್ ಝೆಡ್ ರಿಯಲ್ ಪಾರ್ಟ್ ಆಫ್ ಝೆಡ್ ಅಂದರೆ ಐ ಇಂದ ಇಂಡಿಪೆಂಡೆಂಟ್ ಆಗಿರೋದು ಅಂದರೆ ಇದು ಇಮ್ಯಾಜಿನರಿ ಪಾರ್ಟ್ ಅಂದರೆ ಐಗೆ ಏನು ಮಲ್ಟಿಪ್ಲೈ ಇದೆ ಅಂದರೆ ಮೈನಸ್ 1/2 ಟ್ಯಾನ್ ಥೀಟಾ ಬೈ 2 ಬಂದು ಇಮ್ಯಾಜಿನರಿ ಪಾರ್ಟ್ ರಿಯಲ್ ಪಾರ್ಟ್ ಅಂದರೆ ಬರೀ 1/2 ರಿಯಲ್ ಪಾರ್ಟ್ ಸಿಗಬೇಕು ಅಂದರೆ ಐ ಜಾಗದಲ್ಲಿ ಜೀರೋ ಹಾಕ್ಕೋಬಿಡಿ ಇದು ಕಂಪ್ಲೀಟ್ ಜೀರೋ ಆಗುತ್ತೆ ಬರೀ 1/2 ಮೈನಸ್ ಜೀರೋ ಅಂದರೆ 1/2 ಬರುತ್ತೆ ರಿಯಲ್ ಪಾರ್ಟ್ ಬೇಕು ಅಂದರೆ ನಿಮ್ಮ ರೆಫರೆನ್ಸ್ಗೆ ಐ ಜಾಗದಲ್ಲಿ ಜೀರೋ ಹಾಕ್ಕೋಬಿಡಿ ಅಷ್ಟೇ ಥ್ಯಾಂಕ್ ಯು ಇಮ್ಯಾಜಿನರಿ ಅದೇ ಇಮ್ಯಾಜಿನರಿ ಪಾರ್ಟ್ ಬೇಕು ಅಂದರೆ ಐ ಜಾಗದಲ್ಲಿ 1 ಹಾಕ್ಕೊಳ್ಳಿ ಐ ಇಲ್ಲದೆ ಇರೋ ಜಾಗದಲ್ಲಿ ಜೀರೋ ಹಾಕಿ ಅವಾಗ ಇಮ್ಯಾಜಿನರಿ ಪಾರ್ಟ್ ಸಿಕ್ಬಿಡುತ್ತೆ ಈಗ ಎಕ್ಸಾಂಪಲ್ ನೋಡಿ ಇಮ್ಯಾಜಿನರಿ ಪಾರ್ಟ್ ಬೇಕು ಅಂದರೆ ಐ ಇಲ್ಲ ಅಂದರೆ ಜೀರೋ ಹಾಕ್ಕೋಬಿಡಿ ಐ ಜಾಗದಲ್ಲಿ 1 ಹಾಕಿ ಅಂದರೆ ಮೈನಸ್ 1/2 ಟ್ಯಾನ್ ಥೀಟಾ ಬೈ 2 ಇಮ್ಯಾಜಿನರಿ ಪಾರ್ಟ್ ಕೇಳುತ್ತಾರೆ ಅರ್ಥ ಆಯ್ತಲ್ವಾ ಇನ್ನು ಇನ್ನೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ನೋಡಿ ಫೈಂಡ್ ದ ರಿಯಲ್ ಪಾರ್ಟ್ ಆಫ್ ಅಂತ ಕೇಳ್ತಾರೆ ಝೆಡ್ ಈಸ್ ಈಕ್ವಲ್ ಟು 1/1 ಪ್ಲಸ್ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಫಸ್ಟ್ 1+ ಕಾಸ್ ಥೀಟಾಗೆ ಫಾರ್ಮುಲಾ ಸೈನ್ ಥೀಟಾಗೆ ಫಾರ್ಮುಲಾ 2 ಕಾಸ್ ಥೀಟಾ ಬೈ 2 ಕಾಮನ್ ತೊಗೊಂಡ್ರೆ ಕಾಸ್ ಥೀಟಾ ಬೈ 2 ಪ್ಲಸ್ ಐ ಸೈನ್ ಥೀಟಾ ಬೈ 2 ಆಮೇಲೆ 1/ ಇದನ್ನ ಈ ಥರ ಸಪ್ರೇಟ್ ಮಾಡ್ಕೊಂಡು ಬರ್ಕೋಬೋದು ಇದನ್ನ ಡಿ ಮಾರ್ಗನ್ಸ್ ಲಾ ಅಪ್ಲೈ ಮಾಡಿದ್ರೆ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಹೋಲ್ ಪವರ್ 1/2 ಅಂತ ಬರ್ಬೋದು ಪ್ಲಸ್ 1/2 ಮೇಲ್ಗಡೆ ಹೋದ್ರೆ ಮೈನಸ್ 1/2 ಎಗೇನ್ ಡಿ ಮಾರ್ಗನ್ಸ್ ಲಾ ಮಾಡಿದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೋದು ಕಾಸ್ ಆಫ್ ಮೈನಸ್ ಥೀಟಾ ಬೈ 2 ಅಂದರೆ ಬರೀ ಕಾಸ್ ಥೀಟಾ ಬೈ 2 ಪ್ಲಸ್ ಇಂಟು ಇದು ಸೈನ್ ಆಫ್ ಮೈನಸ್ ಥೀಟಾ ಬೈ 2 ಅಂದರೆ ಮೈನಸ್ ಸೈನ್ ಥೀಟಾ ಬೈ 2 ಮೈನಸ್ ಆಚೆ ಬರುತ್ತೆ ಅರ್ಥ ಆಗ್ತಿದೆ ಆಮೇಲೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಮುಗೀತು ಪ್ರಾಬ್ಲಮ್ ಮಲ್ಟಿಪ್ಲೈ ಮಾಡಿದ್ಮೇಲೆ ನಾನು ಹೇಳಿದ್ನಲ್ಲ ಇದು ಕ್ಯಾನ್ಸಲ್ ಆಗುತ್ತೆ ಸೈನ್ ಬೈ ಕಾಸ್ ಟ್ಯಾನ್ ಥೀಟಾ ಬೈ 2 ಆಗುತ್ತೆ ಇಮ್ಯಾನ್ ರಿಯಲ್ ಪಾರ್ಟ್ ಆಫ್ ಝೆಡ್ ಬೇಕು ಅಂದರೆ ಈ ಜಾಗದಲ್ಲಿ ಜೀರೋ ಹಾಕಿ 1/2 ಮೈನಸ್ 0 1/2 ಥ್ಯಾಂಕ್ ಯು